ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಇಂದು ಬಾಹುಸ್ ಕಿಚನ್. ನಾನಿವತ್ತು ಹಲಸಿನಕಾಯಿಂದ ಕಟ್ಲೆಟ್ ಮಾಡಿದ್ದೀನಿ. ನಾನು ಸ್ವಲ್ಪ ಸಬ್ಬಕ್ಕಿ ಸಹ ಸೇರಿಸಿದ್ದೀನಿ, ಅದರಿಂದ ತುಂಬ ಗರಿ ಗರಿಯಾಗಿರುತ್ತೆ. ಇದು ತುಂಬ ಈಸಿ ಮಾಡೋದು. ಇದಕ್ಕೆ ಏನೇನು ಪದಾರ್ಥ ಬೇಕು, ಮಾಡುವ ವಿಧಾನ ಹೇಗೆ ಅಂತ ನೋಡ್ಕೊಂಡು ಬರೋಣ. ಬನ್ನಿ. ಮತ್ತೆ ಅರ್ಧ ಕಪ್ಪು ಸಬ್ಬಕ್ಕಿ ತಗೊಂಡಿದ್ದೀನಿ. ಇದನ್ನು ಮಿಕ್ಸಿಗೆ ಹಾಕಿ ನುಣ್ಣಗೆ ಪುಡಿ ಮಾಡ್ಕೊಂಡು ಬರ್ತೀನಿ. ಒಂದು ಈರುಳ್ಳಿ, 4 ಹಸಿಮೆಣಸು ಮತ್ತು ಕರಿಬೇವು ತಗೊಂಡಿದ್ದೀನಿ. ಇದನ್ನು ಸಹ ಲಾಸ್ಟಲ್ಲಿ ಮಿಕ್ಸಿ ಜಾರ್ಗೆ ಹಾಕಿ ತರಿ ತರಿಯಾಗಿ ರುಬ್ಕೊಳ್ತೀನಿ. ಹಲಸಿನಕಾಯಿ ಇದೆಯಲ್ಲ, ಅದನ್ನೆಲ್ಲ ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು. ಈಗ ಇದನ್ನು ಸಹ ಮಿಕ್ಸಿಗೆ ಹಾಕ್ಕೊಳ್ತೀನಿ. ಇದು ಸಹ ತರಿ ತರಿಯಾಗಿ ರುಬ್ಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ಈರುಳ್ಳಿ, ಹಸಿಮೆಣಸು ಮತ್ತು ಕರಿಬೇವು ಹಾಕ್ಕೊಂಡು ತರಿ ತರಿಯಾಗಿ ರುಬ್ಕೊಂಡು ಬರ್ತೀನಿ. ಹಲಸಿನಕಾಯಿನ ಮಿಕ್ಸಿಲಿ ಹಾಕ್ಬಿಟ್ಟು ತರಿ ತರಿಯಾಗಿ ರುಬ್ಬಿದ್ದೀನಿ. ಈಗ ಇದಕ್ಕೆ ಈರುಳ್ಳಿ, ಹಸಿಮೆಣಸು ಮತ್ತು ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸಹ ತರಿ ತರಿಯಾಗಿ ರುಬ್ಕೊಂಬರ್ತೀನಿ. ಮಿಕ್ಸಿ ಜಾರ್ಗೆ ಈಗ ಹಾಕ್ಕೊಂಡು ಬಂದಮೇಲೆ ಎಲ್ಲ ತರಿ ತರಿಯಾಗಿ ರುಬ್ಬಿದ್ದೀನಿ. ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಸಬ್ಬಕ್ಕಿ ನುಂಡಿಗೆ ರುಬ್ಕೊಂಬಂದಮೇಲ ಅದನ್ನು ಸಹ ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚಿಟಿಕೆ ಅಡುಗೆ ಸೋಡಾ, ಒಂದು ಸ್ಪೂನು ಕಡಲೆ ಹಿಟ್ಟು, ಸ್ವಲ್ಪ ಹಿಂಗು, ಇದನ್ನೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಎಲ್ಲ ಹಲಸಿನಕಾಯಿ ಎಲ್ಲ ರುಬ್ಬಿದ್ವಲ್ಲ ಅದನ್ನೆಲ್ಲ ಉಂಡೆ ಮಾಡಿಟ್ಕೊಂಡಿದ್ದೀನಿ. ನಾವೇನು ರುಬ್ಬುವಾಗ ನೀರು ಹಾಕಬೇಕಾಗಿರೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಈರುಳ್ಳಿನಲ್ಲೇ ನೀರಿನ ಪಸೆ ಇರುತ್ತೆ, ಅದಕ್ಕೆ ನಾವೇನು ನೀರು ಹಾಕಬೇಕಾಗಿಲ್ಲ. ಹಲಸಿನಕಾಯಿ ಕೂಡ ನಾವು ಸ್ವಲ್ಪ ನೀರಿನ ಪಸೆ ಇರುತ್ತೆ, ಅದಕ್ಕೆ ನಾವು ನೀರು ಹಾಕ್ತೆ ಹಾಗೆ ಗಟ್ಟಿಯಾಗಿ ರುಬ್ಕೋಬೇಕು. ಈ ಥರ ಎಲ್ಲ ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಈ ಥರ ನಾವು ತಟ್ಬಿಟ್ಟು ನಾನು ಎಣ್ಣೆ ಬಿಸಿಗಿಟ್ಟಿದ್ದೀನಿ ಬಾಣಲೆಯಲ್ಲಿ. ಉರಿ ಸ್ವಲ್ಪ ಲೋ ನಲ್ಲ ಇರಬೇಕು, ತುಂಬ ಹೈಯಲ್ಲಿ ಇರಬಾರ್ದು. ಈಗ ಒಂದೊಂದೇ ನಾವು ಈ ಥರ ರೌಂಡಾಗಿ ಈ ಥರ ಪ್ರೆಸ್ ಮಾಡಿ ನಾವು ಎಣ್ಣೆಲಿ ಬಿಡಬೇಕು. ಇನ್ನೊಂದು ಬದಿಗೆ ತಿರುಗಿಸ್ತಾ ಇದ್ದೀನಿ. ಈಗ ಉರಿ ಲೋ ಅಲ್ಲಿ ಇರಬೇಕು, ಹೈ ಅಲ್ಲಿ ಇಡಬಾರ್ದು. ಎರಡು ಬದಿ ಚೆನ್ನಾಗಿ ಬೆಂದಿದೆ. ಈಗ ನಾನು ತೆಗಿತಾ ಇದ್ದೀನಿ. ನಾವು ಸಬ್ಬಕ್ಕಿ ಹಾಕ್ತೀವಲ್ಲ ಅದರಿಂದ ತುಂಬ ಕ್ರಿಸ್ಪಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿ ಸಹ ಇರುತ್ತೆ. ಈಗ ಇನ್ನೊಂದು ಸೆಟ್ ಹಾಕ್ತಾ ಇದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ, ಮತ್ತು ನೀವು ಸಹ ಮಾಡಿ ಹೇಗೆ ಬಂದಿದೆ ಅಂತ ತಿಳಿಸಿ, ಮತ್ತು ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಧನ್ಯವಾದಗಳು.